ನಮಸ್ಕಾರ ಹಾಗೂ ನನ್ನ ಎಲ್ಲ ಸ್ಟೂಡೆಂಟ್ಸಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನಾನು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಪಾರ್ಟ್ 12 ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ಪಾರ್ಟ್ಗಳನ್ನು ನೋಡಿಲ್ಲ ಅಂದರೆ ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟಲ್ಲಿ ನೋಡಬಹುದು. ಪಾರ್ಟ್ 11ನಲ್ಲಿ 2018 ಕ್ವಶನ್ ಪೇಪರ್ನ ಸೊಲ್ಯೂಷನ್ಸನ್ನು ಅಪ್ಲೋಡ್ ಮಾಡಿದ್ದೆ. ಸೊ ಇಲ್ಲಿ ಪಾರ್ಟ್ 12ಅಲ್ಲಿ ಸಮ್ ಎಕ್ಸ್ಪೆಕ್ಟೆಡ್ ಕೇಸ್ ಸ್ಟಡಿ ಕ್ವಶನ್ಸ್ ರಿಗಾರ್ಡ್ಸ್ ಟು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಿಮ್ಮ 2018 ಕ್ವಶನ್ ಪೇಪರಲ್ಲಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ರಿಲೇಟೆಡೇ ಒಂದು ಕೇಸ್ ಸ್ಟಡಿ ಬಂದಿತ್ತು, ಅದು ಪಾರ್ಟ್ 11ನಲ್ಲಿ ಕವರ್ಡ್ ಆಗಿದೆ. ಅದನ್ನು ನೋಡಿಲ್ಲ ಅಂದರೆ ನೀವು ನನ್ನ ಚಾನಲಲ್ಲಿ ಅದನ್ನು ನೋಡಬಹುದು. ಸೊ ಅದನ್ನು ಬಿಟ್ಟು ಈ ರೀತಿಯಿಂದನೂ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಕೇಸ್ ಸ್ಟಡಿ ಬರೋ ಚಾನ್ಸಸ್ ಇದೆ. ಸೊ ದಿಸ್ ಒನ್ ಇಸ್ ಅ ಎಕ್ಸ್ಪೆಕ್ಟೆಡ್ ಒನ್, ಎಕ್ಸ್ಪೆಕ್ಟೆಡ್ ಕೇಸ್ ಸ್ಟಡಿ ರಿಗಾರ್ಡ್ಸ್ ಟು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಹಿಯರ್ ದ ಕ್ವಶನ್ ಇಸ್ ಲೈಕ್ ದ್ಯಾಟ್. ಸೊ ಮಿಸ್ಟರ್ ಜೆ, ಈ ಪರ್ಚೇಸ್ಡ್ ಅ ಹೌಸ್ ಇನ್ ದಿ ಇಯರ್ 1975 ಫಾರ್ ರುಪಿ 1 lakh. ಈ ಆಲ್ಸೋ ಮೇಡ್ ದಿ ಫಾಲೋವಿಂಗ್ ಎಡಿಷನ್ಸ್ ಟು ದಿ ಹೌಸ್. ಫಸ್ಟ್ ಎಡಿಷನ್ಸ್ to a room at the cost of rupee 20,000 in the year 1976. Ivella improvement cost gulu, okay na. First floor at the cost of rupee 5 lakh in the year 1989. Then third improvement, two bathroom at a cost of rupee 30,000 in April 2001. He sold the above house in the year 2019 for rupee 4,98,100. The fair market value of the house as on 1/4/2001 was rupee 1,80,000, and these all are CIA informations. Compute his capital gain for the assessment year 2020-21. Your case study. You are request to advise the assessee as to which course is beneficial to him between the following. He has not adopted for the fair market value. He should adopt for the fair market value. So fair market value na yav case al kotirtare andre yav asset 2001 before 2001 inta before purchase agiruttala anta asset ge fair market value kotirtare. So ee case study kuda ee fair market value base mele ide andre if he adopt fair market value, if it is not adopt, which one is favorable anta naavu ee ssc ge advise madbeku. So eradu case alu naavu income from capital gain na find out madbeku. Yava gain kadme irutto, yava gain taxable amount kadme irutto adana advise madbeku. Got it? Now the solutions. ಸೊ ಹಿಯರ್ ದ ಸೊಲ್ಯೂಷನ್. ಇಲ್ಲಿ ಎರಡು ಕೇಸ್ ಇದೆ, ನಾವು ಫಸ್ಟ್ ಕೇಸನ್ನು ತೊಗೊಳ್ಬೇಕಿಲ್ಲಿ. ಇಫ್ ಹಿ ಡಸ್ ನಾಟ್ ಆಪ್ಟ್ ಫಾರ್ ದಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ, ದೆನ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2020-21. ಎರಡು ಕಾಲಮ್ನ ಹಾಕೋಬೇಕಾಗುತ್ತೆ, ಪರ್ಟಿಕ್ಯುಲರ್ ಆ್ಯಂಡ್ ಅಮೌಂಟ್. ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡ್ರೇಷನ್, this one is nothing but sales value. ಈ ಕೇಸಲ್ಲಿ ಸೇಲ್ಸ್ ವ್ಯಾಲ್ಯೂ 4,98,100. ಲೆಸ್ ಎಕ್ಸ್ಪೆನ್ಸಸ್, ಹಿಯರ್ ದೇರ್ ಇಸ್ ನೋ ಇನ್ಫಾರ್ಮೇಶನ್ಸ್ ರಿಗಾರ್ಡಿಂಗ್ ಸೇಲ್ಸ್ ಎಕ್ಸ್ಪೆನ್ಸಸ್ ಸುನೀಲ್. ಸಪೋಸ್ ಪರ್ಚೇಸ್ ಮಾಡೋ ಟೈಮಲ್ಲಿ ಏನಾದರೂ ಎಕ್ಸ್ಪೆನ್ಸಸ್ ಆಗಿದ್ರೆ ಅದನ್ನು ಇಲ್ಲಿ ಡಿಡಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೇಲ್ಸ್ ಮಾಡೋ ಟೈಮಲ್ಲಿ ಏನಾದರೂ ಎಕ್ಸ್ಪೆನ್ಸಸ್ ಆಗಿದ್ರೆ ಮಾತ್ರ ದಟ್ ಸೇಲ್ಸ್ ಎಕ್ಸ್ಪೆನ್ಸಸ್ ವಿ ಹ್ಯಾವ್ ಟು ಡಿಡಕ್ಟ್ ಇಯರ್. ಸೊ ಇಲ್ಲಿ ನೆಟ್ ಕನ್ಸಿಡ್ರೇಷನ್ ಅಮೌಂಟು ಸೇಮೇ ಉಳಿಯುತ್ತೆ, 4,98,100. ದೆನ್ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರೋದ್ರಿಂದ ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಿಸೇಷನ್. ಕಾಸ್ಟ್ ಆಫ್ ಎಕ್ವಿಸೇಷನ್ ಇಂಟು 289 ಡಿವೈಡೆಡ್ ಬೈ ಸಿ ಐ ಫಾರ್ ದಿ ಇಯರ್ ಆಫ್, ಆರ್ ಸಪೋಸ್ ಇಯರ್ ಇನ್ ದಿ ಇಯರ್ 2001 and 2 ಬಿಫೋರ್ ಆಗಿದ್ರೆ ಸಿ ಐ ಫಾರ್ ದಿ ಇಯರ್ ಆಫ್ 2001 and 2. ಸೊ ಈ ಕೇಸಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂನ ತೊಗೊಳ್ಬೇಕಾಗುತ್ತೆ, ಬಟ್ ಹಿ ಈಸ್ ನಾಟ್ ಅಡಾಪ್ಟೆಡ್ ಟು ದ್ಯಾಟ್. ಸೊ ಅದಕ್ಕೋಸ್ಕರ ಕಾಸ್ಟ್ ಆಫ್ ಎಕ್ವಿಸೇಷನ್ನ ಒರಿಜಿನಲ್ ಕಾಸ್ಟನ್ನೇ ತೊಗೊಳ್ಬೇಕಾಗುತ್ತೆ. ಇಲ್ಲಿ ಒರಿಜಿನಲ್ ಕಾಸ್ಟ್ 1 lakh ಇದೆ,
ಇಂಟು 289 ಡಿವೈಡೆಡ್ ಬೈ 100. ಸೊ ಈಗ ಕ್ಯಾಲ್ಕುಲೇಟ್ ಮಾಡಾದಮೇಲೆ ಬರೋ ಅಮೌಂಟು 289,000 ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಸೊ ಈ ಪ್ರಾಬ್ಲಮ್ಮಲ್ಲಿ ದೇರ್ ಆರ್ 3 ಇಂಪ್ರೂವ್ಮೆಂಟ್ಸ್. ಒಂದು ಇಂಪ್ರೂವ್ಮೆಂಟು 1976 ಆಗಿದೆ, ಒಂದು ಇಂಪ್ರೂವ್ಮೆಂಟು 1989 ಆಗಿದೆ, ಇನ್ನೊಂದು ಇಂಪ್ರೂವ್ಮೆಂಟು 2001 ಆಗಿದೆ. ಸೊ ಈ 3 ಇಂಪ್ರೂವ್ಮೆಂಟಲ್ಲಿ ಓನ್ಲಿ ಒನ್ ವಿ ಕನ್ಸಿಡರ್ಡ್, ರಿಮೇನಿಂಗ್ 2 ಇಂಪ್ರೂವ್ಮೆಂಟ್ ವಿ ಹ್ಯಾವ್ ಟು ಇಗ್ನೋರ್ ಆರ್ ನೆಗ್ಲೆಕ್ಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇದು 2001ಗಿಂತ ಇನ್ನೆರಡು ಉಳಿದಿದ್ದು 1976 1989 ಆಗಿರೋದು ಬಿಫೋರ್ ಬೇಸ್ ಇಯರ್, 2001-2 ಮೊದಲಾಗಿರೋದ್ರಿಂದ ಇಟ್ ಶುಡ್ ಬಿ ಇಗ್ನೋರ್ಡ್. ಸೊ ಇದು ಒಂದೇ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಹಿಯರ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಫಾರ್ಮುಲಾ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಂಟು 289 ಡಿವೈಡೆಡ್ ಬೈ ಸಿ ಐ ಫಾರ್ ದಿ ಇಯರ್ ಆಫ್ ಇಂಪ್ರೂವ್ಮೆಂಟ್. 30,000 ಇಂಟು 289, ಇದು ಇಂಪ್ರೂವ್ಮೆಂಟು 2001 ಆಗಿರೋದ್ರಿಂದ 2001 ಇನ ಸಿ ಐ ಐ 100. ಸೊ ಇದು ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಬರೋ ಅಮೌಂಟು 86,700. ಇದೆಲ್ಲ ಲೆಸ್ ಮಾಡಾದ್ಮೇಲೆ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ 1,22,400. ಈ 1,22,400 ಟ್ಯಾಕ್ಸೇಬಲ್ ಇನ್ಕಮ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಈ ಅಮೌಂಟನ್ನು ಯಾವುದ್ರಲ್ಲೂ ಅವನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಅದಕ್ಕೋಸ್ಕರ ಅವನಿಗೆ ಯಾವುದೇ 54 ಇರ್ಬೋದು, 54B ಇರ್ಬೋದು, 54F ಅಲ್ಲಿ ಯಾವುದ್ರಲ್ಲೂ ಅವನಿಗೆ ಎಕ್ಸಂಪ್ಷನ್ ಸಿಗಲ್ಲ. ಗ್ರಾಸ್ ಅಮೌಂಟ್ ಇಟ್ ಸೆಲ್ಫ್ ಈಸ್ ಅ ಟ್ಯಾಕ್ಸೇಬಲ್ ಅಮೌಂಟ್. ಗಾಟ್ ಇಟ್? ಓಕೆ. ನಾವು ದ ಕೇಸ್ ಟೂ, ಕೇಸ್ ಟೂದಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂನ ಅಡಾಪ್ಟ್ ಮಾಡಿಕೊಂಡ್ರೆ ಅವನ್ನ ಟ್ಯಾಕ್ಸೇಬಲ್ ಇನ್ಕಮ್ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಕೇಸ್ ಟೂ, ಇಫ್ ಈ ಅಡಾಪ್ಟ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ದೆನ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಸೊ ನೆಟ್ ಕನ್ಸಿಡರೇಷನ್ 4,98,100 ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಇಲ್ಲಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟನ್ನು ಫೇರ್ ಮಾರ್ಕೆಟ್ ವ್ಯಾಲ್ಯೂನ ಅವನು ಅಡಾಪ್ಟ್ ಮಾಡ್ಕೊಂಡಿದ್ದಾನೆ. ಸೊ ಇಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂನ ನಾವು ತಗೊಳ್ಬೇಕಾಗುತ್ತೆ. 1,80,000 ಇಂಟು 289 ಡಿವೈಡೆಡ್ ಬೈ 100. ಸೊ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಬರೋ ಅಮೌಂಟು 5,20,200. ದೆನ್ ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, 30,000 ಇಂಟು 289 ಡಿವೈಡೆಡ್ ಬೈ 100 ಅಂದರೆ ಕ್ಯಾಲ್ಕುಲೇಟ್ ಮಾಡಿರೋ ಅಮೌಂಟು 86,700. ಸೊ 4,98,100 ಇದೆರಡು ಇಂಡೆಕ್ಸ್ನ ಡಿಡಕ್ಟ್ ಮಾಡಾದ್ಮೇಲೆ ಬರೋ ರಿಸಲ್ಟು ಲಾಸ್. ದಿಸ್ ಲಾಸ್ ಇಸ್ ಕಾಲ್ಡ್ ಆಸ್ ಅ ಕ್ಯಾಪಿಟಲ್ ಲಾಸ್. ಅಂದರೆ ಲಾಸ್ ಬಂದರೆ ಟ್ಯಾಕ್ಸನ್ನ ತುಂಬಬೇಕು ಅನ್ನೋ ಅವಶ್ಯಕತೆ ಬೀಳಲ್ಲ. ಓನ್ಲಿ ಗೇನ್ ಇದ್ರೆ ಮಾತ್ರ ಆ ಅಸಸಿ ಟ್ಯಾಕ್ಸನ್ನ ಬೇರ್ ಮಾಡಬೇಕಾಗುತ್ತೆ. ಬಟ್ ಈ ಕೇಸಲ್ಲಿ ಲಾಸ್ ಆಗಿದೆ ಅಲ್ವಾ, ಕ್ಯಾಪಿಟಲ್ ಲಾಸ್ 1,08,800. ಸೊ ಸಜೆಷನ್ಸ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಕೇಸ್ ಒನ್ನಲ್ಲಿ ಗೇನ್ ಆಗಿದೆ, ಕೇಸ್ ಟೂದಲ್ಲಿ ಲಾಸ್ ಆಗಿದೆ. ಸೊ ಅಸಸಿ ಶುಡ್ ಅಡಾಪ್ಟ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ, ಇಟ್ ಈಸ್ ಬೆನಿಫಿಷಿಯಲ್ ಟು ಹಿಮ್. ಇದು ನಮ್ಮ ಸಜೆಷನ್. ಯಾಕೆಂದರೆ ಆ ಆಪ್ಷನ್ನ ಅವನು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಪ್ಷನ್ನ ಅಡಾಪ್ಟ್ ಮಾಡಿಕೊಂಡ್ರೆ ಅವನಿಗೆ ಕ್ಯಾಪಿಟಲ್ ಲಾಸನ್ನು ತೋರಿಸ್ಬಹುದು. ಕ್ಯಾಪಿಟಲ್ ಲಾಸನ್ನು ತೋರಿಸಿದ್ರೆ ಟ್ಯಾಕ್ಸಿಬಲ್ ಇನ್ಕಮ್ಮು ಏನು ನಿಲ್ಲಿದ್ದಾಗ ಟ್ಯಾಕ್ಸ್ ಅವನಿಗೆ ಬೀಳಲ್ಲ. ಸೊ ದಿಸ್ ಇಸ್ ಫಾರ್ ಕೇಸ್ ಸ್ಟಡಿ, ಎಕ್ಸ್ಪೆಕ್ಟೆಡ್ ಕೇಸ್ ಸ್ಟಡಿ ಸೊಲ್ಯೂಷನ್ಸ್. ಸೊ ಈ ಥರನೂ ನಿಮ್ಮ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನಲ್ಲಿ ಕೇಸ್ ಸ್ಟಡಿ ಬಂದರೆ ಈ ಥರನೂ ಬರ್ಬೋದು. ಅಥವಾ ನಿಮ್ಮ 2018 ಕ್ವಶನ್ ಪೇಪರಲ್ಲಿ ಇತ್ತಲ್ಲ ಆ ಥರದ್ದು ಬರ್ಬಹುದು. ದೆನ್ ಒನ್ ಮೋರ್, ಸೊ ಇದು ಕೂಡ ಎಕ್ಸ್ಪೆಕ್ಟೆಡ್ ಒನ್, ಇದು ಕೂಡ ಎಕ್ಸ್ಪೆಕ್ಟೆಡ್ ಒನ್. 2018 ಕೇಸ್ ಸ್ಟಡಿ ಇದ್ದ ಹಾಗೆ ಇದೆ, ಬಟ್ ಇಲ್ಲಿ ಲಾಸ್ಟ್ ಒನ್ ಲೀಸ್ಟೆಡ್ ಡಿಬೆಂಚರ್ ಇದೆ. ಅಲ್ಲಿ ಅಗ್ರಿಕಲ್ಚರ್ ಇನ್ಕಮ್, ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುವೇಟೆಡ್ ಇನ್ ಅರ್ಬನ್ ಸಾರಿ ರೂರಲ್ ಏರಿಯಾ ಇತ್ತಲ್ವಾ. ಬಟ್ ಇಲ್ಲಿ ಇಫ್ ದಿ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಇಸ್ ಅ ಲೀಸ್ಟೆಡ್ ಡಿಬೆಂಚರ್ ಅಂತಿದೆ. ಬನ್ನಿ ನೋಡೋಣ ಇದ್ರ ಸೊಲ್ಯೂಷನ್ಸ್. ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಇಯರ್ ಆಫ್ ಪರ್ಚೇಸ್ 2004 and 5, ಕಾಸ್ಟ್ ಆಫ್ ಪರ್ಚೇಸ್ 2,26,000, ಇಯರ್ ಆಫ್ ಸೇಲ್ 2019 and 20. ಇದು ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಇಯರ್ ಆಫ್ ಸೇಲ್ ಈಸ್ ಆಲ್ವೇಸ್ 2019 and 20, ಆ್ಯಂಡ್ ಸಿ ಐ ರೇಟ್ 289 ಇರುತ್ತೆ. ಅದನ್ನು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ದ ಸೆಲ್ಲಿಂಗ್ ಪ್ರೈಸ್ 10,34,000, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 16,000,
She purchased a new residential house for ₹5,90,000 on 1/3/2019. The CII for the year 2004 and 5, 1/1/3, 2019 and 20, 289. Compute the taxable income for the assessment year 2020-21. Case 1, if the capital asset sold is a residential house, if the capital asset sold is a jewelry, if the capital asset sold is a listed debenture. First case, if the capital asset sold is a residential house and purchased a new residential house. ಈ ತರ ಕೇಸ್ ಇದ್ದಾಗ ಅವನಿಗೆ 54 ಎಕ್ಸೆಂಪ್ಷನ್ 54 ಅಪ್ಲಿಕೇಬಲ್ ಆಗುತ್ತೆ ಬಿಕಾಸ್ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2020-21. ಸೇಲ್ಸ್ ವ್ಯಾಲ್ಯೂ 10,34,000, ಎಕ್ಸ್ಪೆನ್ಸಸ್ 16,000, ನೆಟ್ ಕನ್ಸಿಡ್ರೇಷನ್ 10,18,000. ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಿಜೇಷನ್. ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಿಜೇಷನ್ ಫಾರ್ಮುಲಾ, ಕಾಸ್ಟ್ ಆಫ್ ಎಕ್ವಿಜೇಷನ್ ಇಂಟು 289 ಡಿವೈಡೆಡ್ ಬೈ ಸಿ ಐ ಫಾರ್ ದಿ ಇಯರ್ ಆಫ್ ಎಕ್ವಿಜೇಷನ್. ಇಯರ್ ಆಫ್ ಎಕ್ವಿಜೇಷನ್ ಇಸ್ 2004 ಆ್ಯಂಡ್ 5. 2004 ಆ್ಯಂಡ್ 5 ನ ಸಿ ಐ ಐ 113 ಇದೆ. ಸೊ 2,26,000 ಇಂಟು 289 ಡಿವೈಡೆಡ್ ಬೈ 113 ಅಮೌಂಟ್ ಎಷ್ಟು ಬರುತ್ತೆ? 5,78,000. ದೆನ್ ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಹಿಯರ್ ದೇರ್ ಇಸ್ ನೋ ಇನ್ಫಾರ್ಮೇಷನ್ಸ್ ರಿಗಾರ್ಡಿಂಗ್ ಇಂಪ್ರೂವ್ಮೆಂಟ್, ಸೊ ನಿಲ್. ಇದೆಲ್ಲ ಲೆಸ್ ಮಾಡಾದ್ಮೇಲೆ ಬರೋ ರಿಸಲ್ಟು ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 4,40,000. ಲೆಸ್ ಎಕ್ಸಾಂಪ್ಷನ್ ಅಂಡರ್ ಸೆಕ್ಷನ್ 54. 54 ಯಾಕೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಇಲ್ಲಿ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಸೇಲ್ ಮಾಡಿ ಇನ್ನೊಂದು ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡ್ತಿರೋದ್ರಿಂದ ಈ ಎಲಿಜಿಬಲ್ ಟು ಗೆಟ್ ಎಕ್ಸೆಂಪ್ಷನ್ 54. ಈ ಎಕ್ಸೆಂಪ್ಷನ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ, ಕಾಸ್ಟ್ ಆಫ್ ನ್ಯೂ ಹೌಸ್ ಆರ್ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ವಿಚ್ ಎವರ್ ಇಸ್ ಲೆಸ್. ಸಿ, ಕಾಸ್ಟ್ ಆಫ್ ನ್ಯೂ ಹೌಸ್ 5,99,000 ಅಂಡ್ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 4,40,000. ಸೊ ಎಕ್ಸೆಂಪ್ಟೆಡ್ ಅಮೌಂಟ್ ಇಯರ್ 4,40,000 ಇಟ್ ಸೆಲ್ಫ್. ಸೊ ಈ ಕೇಸಲ್ಲಿ ನೆಟ್ ಆರ್ ಟ್ಯಾಕ್ಸೇಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಿಲ್ ಬರುತ್ತೆ. ಗಾಟ್ ಇಟ್? ದೆನ್ ಕೇಸ್ ಟು, ಇಫ್ ದಿ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಇಸ್ ಅ ಜ್ಯುವೆಲರಿ ಅಂಡ್ ಪರ್ಚೇಸ್ಡ್ ಅ ನ್ಯೂ ರೆಸಿಡೆನ್ಷಿಯಲ್ ಹೌಸ್, ದೆನ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಇಲ್ಲಿ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ವರೆಗೂ ಸೇಮ್ ಅಮೌಂಟ್ ಬರುತ್ತೆ 4,40,000, ಬಟ್ ಇಲ್ಲಿ ಎಕ್ಸಾಂಪ್ಷನ್ ಅಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ಇಲ್ಲಿ ಜ್ಯುವೆಲರಿನ ಸೇಲ್ ಮಾಡಿ ಹೌಸ್ ಅನ್ನ ಪರ್ಚೇಸ್ ಮಾಡಿರೋದ್ರಿಂದ ಎಕ್ಸಾಂಪ್ಷನ್ 54F ಅಪ್ಲಿಕೇಬಲ್ ಆಗುತ್ತೆ. ಎಕ್ಸಾಂಪ್ಷನ್ 54F ಅಲ್ಲಿ ಫಾರ್ಮುಲಾ ಏನಿದೆ, ಕಾಸ್ಟ್ ಆಫ್ ನ್ಯೂ ಹೌಸ್ ಇಂಟು ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಡಿವೈಡೆಡ್ ಬೈ ನೆಟ್ ಕನ್ಸಿಡ್ರೇಷನ್. ಕಾಸ್ಟ್ ಆಫ್ ನ್ಯೂ ಹೌಸ್ 5,09,000 ಇಂಟು ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 4,40,000 ಡಿವೈಡೆಡ್ ಬೈ 10,18,000. ಇದನ್ನು ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಬರೋ ರಿಸಲ್ಟು 2,20,000. ಸೊ ಅವನು ಕೇಸ್ ಟೂನ ಅಡಾಪ್ಟ್ ಮಾಡಿಕೊಂಡ್ರೆ ಅವನಿಗೆ ಟ್ಯಾಕ್ಸ್ ಬೀಳೋ ಅಂತ ಅಮೌಂಟ್ ಎಷ್ಟು? 2,20,000 ಇಟ್ ಸೆಲ್ಫ್. ಸೊ ದಿಸ್ ಇಸ್ ಆಲ್ ಅಬೌಟ್ ಕೇಸ್ ಟು. ಕೇಸ್ ತ್ರೀ. ಕೇಸ್ ತ್ರೀದಲ್ಲಿ ಯಾವ ಅಸೆಟನ್ನ ಸೇಲ್ ಮಾಡ್ತಿದ್ದಾನೆ? ಲೀಸ್ಟೆಡ್ ಡಿಬೆಂಚರ್. ಆ್ಯಂಡ್ ಯಾವ ಅಸೆಟ್ ಅನ್ನ ಪರ್ಚೇಸ್ ಮಾಡ್ತಿದ್ದಾನೆ? ರೆಸಿಡೆನ್ಷಿಯಲ್ ಹೌಸ್. ಓಕೆ, ಸೇಲ್ಸ್ ವ್ಯಾಲ್ಯೂ 10,34,000, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 16,000, ನೆಟ್ ಕನ್ಸಿಡ್ರೇಷನ್ 10,18,000 ಇಟ್ ಸೆಲ್ಫ್. ಲೆಸ್ ಕಾಸ್ಟ್ ಆಫ್ ಡಿಬೆಂಚರ್. ಡಿಬೆಂಚರ್ ಅಸೆಟ್ ಇದ್ದರೆ ಆ ಅಸೆಟ್ಟಿಗೆ ದೇರ್ ಇಸ್ ನೋ ನೀಡ್ ಟು ಇಂಡಕ್ಷನ್, ಅದನ್ನು ಇಂಡಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಕಾಸ್ಟ್ ಆಫ್ ಅಕ್ವಿಸಿಷನ್ನು ಇಂಡಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ, ಇಂಪ್ರೂವ್ಮೆಂಟ್ ಕಾಸ್ಟನ್ನು ಕೂಡ ಇಂಡಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಐ ಹೋಪ್ ನಾವು ಥೇರಿನ ಹೇಳಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದು ನಿಮಗೆ ನೆನಪಿದೆ ಅಂತ ನಾನು ತಿಳ್ಕೊಳ್ತೀನಿ. ಸೊ ಇಲ್ಲಿ ಡಿಬೆಂಚರ್ ಆಗಿರೋದ್ರಿಂದ ಓನ್ಲಿ ಕಾಸ್ಟ್ ಆಫ್ ಡಿಬೆಂಚರ್ ಅನ್ನ ಲೆಸ್ ಮಾಡಿದ್ರೆ ಸಾಕು. ಸೊ ಇಲ್ಲಿ ಕಾಸ್ಟ್ ಆಫ್ ಡಿಬೆಂಚರ್ ಎಷ್ಟಿದೆ? 2,26,000. ಇಲ್ಲಿ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಬರುತ್ತೆ? 7,92,000. ಸೊ ಇಲ್ಲಿ ಡಿಬೆಂಚರ್ನ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸನ್ನು ಪರ್ಚೇಸ್ ಮಾಡಿರೋದ್ರಿಂದ ಇಲ್ಲೂ ಕೂಡ ಅವನಿಗೆ 54F ಎಕ್ಸೆಂಪ್ಷನ್ ಕ್ಲೇಮ್ ಮಾಡಬಹುದು.
ಸೊ ಈ ಫಾರ್ಮುಲಾ ಪ್ರಕಾರ ನಾವು ಅಮೌಂಟ್ ಅನ್ನು ಹಾಕಿದ್ರೆ 5,09,000 ಇಂಟು 7,92,000 ಡಿವೈಡೆಡ್ ಬೈ 10,18,000. ಫಾರ್ಮುಲಾ ಏನು, ಕಾಸ್ಟ್ ಆಫ್ ನ್ಯೂ ಹೌಸ್ ಇಂಟು ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಡಿವೈಡೆಡ್ ಬೈ ನೆಟ್ ಕನ್ಸಿಡರೇಷನ್ ಅಲ್ವಾ. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಬರೋ ಅಮೌಂಟು 3,96,000. ಸೊ ಈ ಕೇಸ್ 3ದಲ್ಲಿ ಟ್ಯಾಕ್ಸೇಬಲ್ ಅಮೌಂಟ್ ಅವನಿಗೆ ಎಷ್ಟು ಬೀಳುತ್ತೆ, 3,96,000. ಸೊ ಇಲ್ಲಿ ಮೂರು ಕೇಸಿನ ಕ್ಯಾಲ್ಕುಲೇಷನ್ಸ್ ಆಯಿತು. ಸಜೆಷನ್ಸ್ ಬರಿಬೇಕಾಗುತ್ತೆ. ಮೂರು ಕೇಸ್, ಒಂದು ಎರಡು ಮೂರು ಕೇಸನ್ನು ಕಂಪೇರ್ ಮಾಡಿದ್ರೆ ಫಸ್ಟ್ ಕೇಸಲ್ಲಿ ಟ್ಯಾಕ್ಸೇಬಲ್ ಅಮೌಂಟ್ ನಿಲ್ ಬರುತ್ತೆ. ನಿಲ್ಲು ನೆಗೆಟಿವ್ ಬಂದರೆ ಇಟ್ ಈಸ್ ಗುಡ್, ಇಟ್ ಈಸ್ ಬೆನಿಫಿಟೆಡ್ ಒನ್, ಬಿಕಾಸ್ ಅವನಿಗೆ ಟ್ಯಾಕ್ಸ್ ತುಂಬ ಅವಶ್ಯಕತೆ ಬೀಳಲ್ಲ. ಸೊ ಸಜೆಷನ್ ಅಂದರೆ ಏನು ಅಂದರೆ, ಸೇಲ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಈಸ್ ಅ ಬೆನಿಫಿಷಿಯಲ್ ಟು ಅಸಸಿ ಬಿಕಾಸ್ ಕಾಸ್ಟ್ ಆಫ್ ನ್ಯೂ ಹೌಸ್ ಈಸ್ ಫುಲ್ಲಿ ಎಕ್ಸಮ್ಟೆಡ್ ಅಂಡರ್ ಸೆಕ್ಷನ್ 54. ಇಲ್ಲಿ ರೀಸನ್ ಕೂಡ ಕೇಳಿದ್ದಾರೆ, ರೀಸನ್ ಫಾರ್ ಗೆಟಿಂಗ್ ಡಿಫ್ರೆಂಟ್ ಟ್ಯಾಕ್ಸೇಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಡ್ಯೂ ಟು ದಿ ಚೇಂಜ್ ಇನ್ ದಿ ಇನ್ವೆಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಚೇಂಜ್ ಇನ್ ದಿ ಟೈಪ್ ಆಫ್ ಕ್ಯಾಪಿಟಲ್ ಅಸೆಟ್ಸ್ ಸೋಲ್ಡ್. ಸೊ ದಿಸ್ ಇಸ್ ಅ ರೀಸನ್. ಈ ರೀಸನ್ ಬಿಟ್ಟು ರೀಸನ್ ಎ, ರೀಸನ್ ಬಿ, ರೀಸನ್ ಸಿನು ಕೂಡ ನಾವು ಬರಿಬಹುದು. ಹೇಗೆ ಬರಿಬಹುದು ಅಂದರೆ, ಅಂಡರ್ ಫಸ್ಟ್ ಕೇಸಲ್ಲಿ ರೆಸಿಡೆನ್ಷಿಯಲ್ ಹೌಸನ್ನು ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸನ್ನು ಪರ್ಚೇಸ್ ಮಾಡಿದ್ದಾನೆ, ಅದಕ್ಕೆ ಅವನಿಗೆ 54 ಅಂಡರಲ್ಲಿ ಎಕ್ಸೆಂಪ್ಷನ್ ಸಿಗುತ್ತೆ. ಸೆಕೆಂಡ್ ಕೇಸಲ್ಲಿ ಜ್ಯುವೆಲರಿನ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸನ್ನು ಪರ್ಚೇಸ್ ಮಾಡಿದ್ದಾನೆ, ಅದಕ್ಕೋಸ್ಕರ 54F ಅಲ್ಲಿ ಅವನಿಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಥರ್ಡ್ ಕೇಸಲ್ಲಿ ಡಿಬೆಂಚರ್ ಆಗಿರೋದ್ರಿಂದ ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಿಜಿಷನ್ ನೀಡಿಲ್ಲ, ಅವನಿಗೂ 54F ಅಲ್ಲಿ ಎಕ್ಸೆಂಪ್ಷನ್ ಸಿಗುತ್ತೆ. ಇವೆಲ್ಲ ರೀಸನ್ ಇಂದ ಕ್ಯಾಪಿಟಲ್ ಗೇನು ವೇರಿ ಆಗಿದೆ, ಡಿಫರ್ ಆಗಿದೆ ಅಂತ ನಾವು ರೀಸನ್ ಕೂಡ ಬರಿಬಹುದು. ಅದರ್ವೈಸ್ ಇಷ್ಟೇ ರೀಸನ್ ಬರೆದ್ರು ಸಾಕು ಮತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಓಕೆ, ಸೊ ನಿಮಗೆ ಕೇಸ್ ಸ್ಟಡಿ ಬಂದರೆ ಈ ಥರನೇ ಬೀಳುತ್ತೆ. ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುವೇಟೆಡ್ ಇನ್ ರೂರಲ್ ಅರ್ಬನ್ ಏರಿಯಾ, ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಸೊ ಇಲ್ಲಿ ನಾವು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಕಂಪ್ಲೀಟ್ ಆಗಿ ಮುಗಿಸಿದ್ವಿ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಮೇಲೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾ ಕವರ್ ಮಾಡ್ತೀನಿ. ಅದರ್ವೈಸ್ ನೆಕ್ಸ್ಟ್ ಕ್ಲಾಸ್ ಆನ್ವರ್ಡ್ಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸನ್ನು ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಹಾಗೂ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಹಾಗೂ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಸ್ನೇಹಿತರಿಗೂ ಬಿಕಾಮ್ BBA ಓದ್ತಾ ಇರುವಂಥ ಸ್ಟೂಡೆಂಟ್ಸಿಗೂ ಅದನ್ನು ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.